ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಹೇ ಸೀತಾರಾಮ್ನ ಈಗಿನ ಸುದ್ದಿಗಳಿಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಏನು ಈಗಿನ ಪ್ರಮುಖ ಸುದ್ದಿಗಳು ಎಂದು ನೋಡ್ಕೊಂಡು ಬರೋಣ ಬನ್ನಿ. ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಮಳೆಯ ಕಾರಣ ಎಲ್ಲೆಂದರಲ್ಲಿ ನೀರೇ ನೀರು. ಆಮೇಲೆ ಜನಸಾಮಾನ್ಯರು ಆ ಕಡೆಯಿಂದ ಈ ಕಡೆ ಚಲಿಸಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಯಾಕೆ ಈ ಮಾತು ಅಂದರೆ ಅವೈಜ್ಞಾನಿಕತೆಯಿಂದ ಕೂಡಿದಂತಹ ನಗರ ಬೆಳವಣಿಗೆ. ತುಂಬ ಜನ ಈ ಮಾತುಗಳನ್ನು ಹೇಳ್ತಾನೆ ಇದ್ದಾರೆ. ಯಾಕಪ್ಪ ಅಂತ ಅಂದರೆ, ಕೆರೆಗಳನ್ನು ಮುಚ್ಚಾಕಿ ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿ ರಸ್ತೆಗಳನ್ನು ಮಾಡ್ತಾ ಆಮೇಲೆ ಮಳೆ ಬಂದ ತಕ್ಷಣ ಆ ಕೆರೆಗಳು ತುಂಬ್ತಾ ತುಂಬ್ತಾ ಮೇಲೆ ಬಂದು ವಾಹನ ಸಂಚಾರಕ್ಕೆ ರಸ್ತೆಗಳ ಮೇಲೆ ನೀರು ಬಂದುಬಿಟ್ಟು ಎಲ್ಲ ಸಂಚಾರಗಳು ಸ್ಥಗಿತವಾಗ್ತಾ ಇವೆ. ಇದಕ್ಕೆ ಕಾರಣ ಏನು ಎಂದು ಹುಡುಕ್ತಾ ಹೋದಾಗ ಕಾರಣ ಸಿಕ್ಕಿದ್ದು ಒಂದೇ, ಅವೈಜ್ಞಾನಿಕತೆಯಿಂದ ಬೆಳೆದಂತಹ ನಗರ ಅಂದರೆ ಟೌನ್ ಪ್ಲಾನಿಂಗ್. ಸೊ ಏನು ಸುದ್ದಿ ಇವಾಗ, ಒಂದು ಪ್ರಮುಖ ಸುದ್ದಿ ಏನು ನೋಡ್ಕೊಂಬರೋಣ ಬನ್ನಿ. ಕರ್ನಾಟಕದಲ್ಲಿ ಇನ್ನೂ ಒಂದು ಏನಪ್ಪ ಅಂತಂತಂದರೆ ಸೀಗೆ ಹುಣ್ಣಿಮೆ. ಈ ಹಬ್ಬದಲ್ಲಿ ಎಲ್ಲ ಕಡೆ, ಅದರಲ್ಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ತುಂಬ ಜೋರಾಗಿ ನಡೆಯುವಂತಹ ಹುಣ್ಣಿಮೆ ಇದು. ಸೀಗೆ ಹುಣ್ಣಿಮೆಯಲ್ಲಿ ಏನು ಮಾಡ್ತಾರಪ್ಪ ಅಂತಂತಂದರೆ, ಎಡೆ ಮಾಡಿ ಆ ಎಡೆಯನ್ನು ಚರಗ ಚಲ್ಲೋದು ಅಂತ ಕರೀತಾರೆ. ಚರಗ ಚಲ್ತಾ ಭೂತಾಯಿಗೆ ಒಂದು ಏನಂತೀರಿ ನೀವು, ಗೌರವವನ್ನು ಕೊಡ್ತಾ ಪೂಜೆಯನ್ನು ಸಲ್ಲಿಸುತ್ತಾ ನಮಗೆ ಇದೇ ರೀತಿ ಬೆಳೆಯನ್ನು ನೀಡಮ್ಮ ತಾಯಿ, ಚೆನ್ನಾಗಿ ನಮ್ಮನ್ನು ಕಾಪಾಡು ಭೂಮಾತೆ ಎಂದು ಭೂಮಾತೆಯನ್ನು ಕೋರಿಕೊಳ್ಳುವುದೇ ಈ ಒಂದು ಹಬ್ಬದ ವಿಶೇಷತೆ. ಇದೇ ರೀತಿ ಇವಾಗ ರೈತರು ಚರಗವನ್ನು ಚೆಲ್ಲುತ್ತಾ ಯಾವ ರೀತಿ ಪೂಜೆಯನ್ನು ಸಲ್ಲಿಸಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಮುಂದಿನ ಸುದ್ದಿ ಎಲ್ಲಿದಪ್ಪ ಅಂತಂದರೆ, ಗುಲ್ಬರ್ಗ ಅಂದರೆ ಕಲಬುರಗಿ ಜಿಲ್ಲೆಯದು. ಅಲ್ಲಿ ಏನಪ್ಪ ಅಂತಂದರೆ, ಜೇವರ್ಗಿಯಲ್ಲಿ ಒಂದು ಘಟನೆ ನಡೆದಿದೆ. ಅದರಲ್ಲೂ ಕೂಡ ಯಾವ ಘಟನೆ ಅಂತ ಅಂತಂದರೆ, ವಾಲ್ಮೀಕಿ ಫೋಟೋ ತಗೊಳ್ಳೋದಕ್ಕೆ ಕೂಡ ಇವ್ರ ಹತ್ರ ದುಡ್ಡಿಲ್ವಾ ಏನ್ರಿ, ಸರ್ಕಾರದ ಹತ್ರ ಹಣ ಇಲ್ವಾ, ಏನದು ಸುದ್ದಿ ನೋಡ್ಕೊಂಡು ಬರೋಣ ಬನ್ನಿ. ನೋಡ್ರಿ ಇದನ್ನ ಬಾಬಾ ಜಗಜೂರ ಫೋಟೋನು ಇದಕ್ಕೆ ಹೆಚ್ಚಾರ. ಮಾಡೋಣ ತಪ್ಪ್ರಿ ಇವೆಲ್ಲ, ನೀವು ತೆಗೀರಿ ಪಾಪ, ನೀವೇ ನಿಮ್ ಜೊತೆ ಮಾತಾಡಲ್ಲ, ನಾ ತೆಗೀರಿ ನಿಮ್ ಜೊತೆ ಮಾತಾಡಲ್ಲ ತೆಗೀರ. ಇಲ್ಲ ಇಲ್ಲ, ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ಗೌರವ ಅದ, ಅದು ಈ ಲೆಕ್ಕ ಗೌರವ ಕೊಡ್ತೀರ ನಮಗೂ, ನಾವು ನಿರೀಕ್ಷೆ ಮಾಡಿದ್ದಿಲ್ಲ. ನೀವು ಅದಕ್ಕೆ ನೀವು ನಿಮ್ಮ ಜವಾಬ್ದಾರಿ ಆಗಲ್ ತೋರಿ. ನೀವೇ ತೆಗೀರಿ ಈಗ, ನಾವು ಇದಕ್ಕೆ ನೇರ ಹೊಣೆ ನಿಮಗೆ ಮಾಡ್ತೀವಿ ನೋಡಿರಿ. ಅದು ಫೋಟೋ ತೆಗೀರಿ, ನೀವು ಹೇಳ್ತೀನಿ ಇದು ಫೋಟೋ ತೆಗೀರಿ, ನೀವು ಈ ಕೆಳಗಿನ ಫೋಟೋ ನೋಡ್ತೀನಿ, ತೆಗಿ ಕೆಳಗಿನ ಫೋಟೋ ತೆಗೀರಿ. ನೀವು ತೆಗೀರಿ ಅದನ್ನ, ನಾನು ತೊಗೊಂಡೋತೀನಿ ತೆಗೀರಿ, ಅದು ನಾವು ಗುಲ್ಬರ್ಗ ಹೊಂಟಿದ್ದೀರಿ ಆ ತೆಗೀರಿ ಫೋಟೋ ಅದೊಂದು ತೆಗೀರಿ, ಯಾವತ್ತದ ನೋಡ್ತೀನಿ.
ತೆಗೀರಿ, ಅದು ಜವಾಬ್ದಾರಿ ಅದ ತೆಗೀರಿ. ನಮ್ದು ನಮ್ಮ ಜವಾಬ್ದಾರಿ, ನಾವು ಸಂಘಿನ ಅಧ್ಯಕ್ಷ ಆಗಿ ನಮ್ಮ ಜವಾಬ್ದಾರಿ ತೆಗೀರಿ. ಅದು ತಾಯಿ ಇಟ್ಕೊಂಡು ಬರ್ತಾ ಫೋಟೋ ಯಾವಾಗ ಅಂತ ಮತ್ತೆ ನೋಡಿ. ರಾಧಾಕೃಷ್ಣರ ಫೋಟೋ ಇದು ಹಚ್ಚಿರಿ. ಯಾರಿಗೆ ಅವಮಾನ ಮಾಡ್ತೀರಿ? ಬಾಬು ಜಗಜೀರ ಅವ್ರಿಗೆ ಅವಮಾನ ಮಾಡಿದ್ರಿ, ರಾಧಾಕೃಷ್ಣ ಅವ್ರಿಗೆ ಅವಮಾನ ಮಾಡಿದ್ರಿ, ವಾಲ್ಮೀಕಿಗೆ ಅವಮಾನ ಮಾಡಿದ್ರಿ. ಹಾ, ಬಿಟ್ಟು ಬಿಡದೆ ಹೊಳೆಯುತ್ತಿರುವ ಮಳೆಗೆ ಹೈರಾಣಾಗಿದೆ ಬೆಂಗಳೂರು. ಯಾಕಪ್ಪ ಈ ಮಾತು ಅಂತ ಅಂತಂದರೆ, ಬೆಂಗಳೂರಲ್ಲಿ ಎಲ್ಲೆಂದರಲ್ಲಿ ನೀರೋ ನೀರು. ನೀರಿನಿಂದ ಜನರ ಒಂದು ಏನಂತೀರ ನೀವು, ಜೀವನ ಅಸ್ತವ್ಯಸ್ತವಾಗಿದೆ. ನಿಜಕ್ಕೂ ಈ ಒಂದು ನೀರು ಯಾವ ರೀತಿ ಅವಘಡವನ್ನು ಉಂಟು ಮಾಡ್ತಾ ಇದೆ ನೋಡ್ಕೊಂಡು ಬರೋಣ, ಬನ್ನಿ. ಕಲಬುರಗಿಯಲ್ಲಿ ಸುರಿಯುತ್ತಿರುವ ಮಳೆ ಯಾವ ರೀತಿ ಅವಾಂತರ ಮತ್ತು ಅವಘಡಗಳನ್ನ ಉಂಟು ಮಾಡ್ತಾ ಇದೆ ನೋಡ್ಕೊಂಡು ಬರೋಣ, ಬನ್ನಿ. ಮಳೆರಾಯನ ಅಬ್ಬರ. ಕಲಬುರಗಿ ನಗರ ಸೇರಿ ಜಿಲ್ಲೆಯ ವಿವಿಧೆಡೆ ಇಂದು ಮಳೆ ಸುರಿದಿದ್ದು ಕೆಲಕಾಲ ಜನಜೀವನ ಅಸ್ತವ್ಯಸ್ತಗೊಂಡಿತ್ತು. ನಗರದಲ್ಲಿ ಕೆಲಕಾಲ ಸುರಿದ ಮಳೆಗೆ ಮುಖ್ಯ ರಸ್ತೆ ಸೇರಿ ಬಹುತೇಕ ರಸ್ತೆಗಳು ಕೆಲವೆಡೆ ಕುಸಿತವು ಕೂಡ ಕಂಡು ಬಂದಿದೆ. ಮತ್ತು ಅದೇ ರೀತಿ ಜಲಾವೃತ ಕೂಡ ಕೊಂಡಿವೆ. ಜನ ವಾಹನ ಸವಾರರು ಪರದಾಡುವಂತಾಗಿದೆ. ಬೆಳಗ್ಗೆ ಶುರುವಾದ ಮಳೆ ಮುಕ್ಕಾಲು ಗಂಟೆ ಸುರಿಯಿತು. ನಂತರ ಬಿಸಿಲು ಕಾಣಿಸಿಕೊಂಡ ವಾತಾವರಣ ಕೂಡ ಕಂಡಿದೆ. ತಿಳಿಗೊಂಡ ವಾತಾವರಣ ಆದರೂ ಕೂಡ ಮಳೆಯ ಒಂದು ಅಬ್ಬರ ಮುಗದೇ ಇಲ್ಲ.